ಕುಮಾರಸ್ವಾಮಿಯೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರ ಮತ್ತೊಮ್ಮೆ ಅತಂತ್ರ ವಿಧಾನಸಭೆ ಫಲಿತಾಂಶಕ್ಕೆ ಸಾಕ್ಷಿ ಆಗುತ್ತಾ ರಾಜ್ಯ ಕುಮಾರಸ್ವಾಮಿ ಕಿಂಗ್ ಕುಮಾರಸ್ವಾಮಿ ಕಿಂಗ್ ಮೇಕರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಇಒ ಸಾಕಷ್ಟು ಬೇರೆ ಬೇರೆ ಸರ್ವೆಗಳು ನೋಡಿದೀವಿ ನಾವು ಕೂಡ ಸರ್ವೆಗಳನ್ನ ಕೊಟ್ಟಿದ್ದೀವಿ ಕಳೆದ ಏಳು ತಿಂಗಳಿಂದ ಕ್ಲಿಯರ್ ಮೆಜಾರಿಟಿ ನಮ್ಮ ಕರ್ನಾಟಕ ಟಿವಿ ಪ್ರಕಾರ ಕೂಡ ಯಾರಿಗೂ ಸಿಕ್ಕಿಲ್ಲ ಇದುವರೆಗೂ ಕೂಡ ನಮ್ಮ ಅಕ್ಟೋಬರ್ ಕೂಡ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ ಅನ್ನೋದನ್ನ ವರ್ತುಪಡಿಸಿದ್ರೆ ಜೆಡಿಎಸ್ ಕಿಂಗ್ ಮೇಕರ್ ಜೆಡಿಎಸ್ ಇಲ್ಲದೆ ಸರ್ಕಾರ ರಚನೆ ಮಾಡೋದು ಅಸಾಧ್ಯ ಅಂತಿದೆ ಅತಂತ್ರ ಫಲಿತಾಂಶ ಇನ್ನು ಕೆಲವೇ ಗಂಟೆಗಳು ಕೆಲವೇ ಗಂಟೆಗಳು ಇದುವರೆಗೂ ಪ್ರಚಾರ ಕ್ಯಾಂಡಿಡೇಟ್ ಜಾತಿ ಸಮೀಕರಣ ಎಲ್ಲ ಆಯ್ತು ಈಗ ಕಾಸಿದೋನೇ ಬಾಸು ಲಾಸ್ಟ್ ಮಿನಿಟ್ ಆಟ ಹಣದ ಹರಿವಿನ ಮೇಲೆ ಆಗತ್ತೆ ಇಡೀ ರಾಜ್ಯ ಹಂಗಲ್ಲ ಕರಾವಳಿ ಭಾಗ ಆ ರೀತಿ ಇಲ್ಲ ಅದನ್ನ ವರ್ತುಪಡಿಸಿ ಒಂದಷ್ಟು ಕ್ಷೇತ್ರಗಳು ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವಿಚಾರ ಅಂತಂದ್ರೆ ಈಗಲೂ ಅಷ್ಟೇ ನಾ ಯಾವಾಗ್ಲೂ ಪದೇ ಪದೇ ಹೇಳ್ತಿರ್ತೀನಿ ಕುಮಾರಸ್ವಾಮಿ ಅವರು ಗೆಲ್ಲಬಹುದು ಒಂದಷ್ಟು ಕ್ಷೇತ್ರಗಳನ್ನ ಹಾಗೆ ಜೆ ಡಿ ಎಸ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಲ್ಲಿ ಎಷ್ಟು ಒಂದು ಇಪ್ಪತ್ತು ಕ್ಷೇತ್ರದ ಫಲಿತಾಂಶವನ್ನ ತಿರ್ಗ್ಸಾಮರ್ಗ ಮಾಡುವಂತ ಕೆಪಾಸಿಟಿ ಕುಮಾರಸ್ವಾಮಿ ಅವ್ರಿಗೆ ಇದೆ ಈಗಲೂ ಅವ್ರು ಹೇಳೋದಿಷ್ಟೇ ಒಂದ್ ನೂರ್ ಇಪ್ಪತ್ ಕೊಡಿ ಅಂತ ಕೇಳ್ತಾವ್ರೆ ಗೊತ್ತು ಅವ್ರು ಕೊಡಲ್ಲ ಜನ ಅಂತ ಆದ್ರೆ ಮುಖ್ಯಮಂತ್ರಿ ನಾನೇ ಅನ್ನೋದು ಮಾತಿಂದ ಯಾವುದೇ ಕಾಣಕ್ ಇರಿದಿಲ್ಲ ಇವ್ರು ಯಾರು ಹೇಳಲ್ಲ ಈಗ ಬೀಳದವ್ರು ನಾನು ಆಗಲ್ಲ ಕುಮಾರಸ್ವಾಮಿ ಅಂತ ಯಾಕಂದ್ರೆ ಕಳೆದ ಬರ್ರೆ ಅವ್ರ ಅಪ್ರಾಣೆ ಸಿಎಂ ಆಗಲ್ಲ ಕುಮಾರಸ್ವಾಮಿ ಯಡಿಯೂರಪ್ಪ ಅಂದ್ರು ಇವರು ಸಿಎಂ ಆಗಬಿಟ್ರು ಬಹಳ ದುರಂತ ಹಾಗಾಗಿ ಸಿದ್ದರಾಮಯ್ಯನು ಹೇಳಕ್ ಸಾಧ್ಯ ಇಲ್ಲ ಡಿ ಕೆ ಅವ್ರು ಹೇಳಕ್ ಸಾಧ್ಯ ಇಲ್ಲ ಯಾರೊಬ್ರು ಕುಮಾರಸ್ವಾಮಿ ಮಾತನಾಡ್ಲಿ ಮೇಲೆ ಹೇಳಕ್ ಆಗ್ತಿಲ್ಲ ಸನ್ನಿವೇಶ ಆಗಿದೆ ಜನ ಕ್ಲಿಯರ್ ಮ್ಯಾಂಡೇಟ್ ಕೊಡುವಂತ ಏನೋ ಎರಡು ಪಾರ್ಟಿ ಇದ್ರೆ ಸಾಧ್ಯ ಆಗೋದು ಇಲ್ಲ ಒಂದು ಕಾಂಗ್ರೆಸ್ ಒಂದು ಬಿಜೆಪಿ ದಳ ಅಂತ ಏನೋ ಆಗಿರೋದು ಬಟ್ ನಮ್ಮಲ್ಲಿ ಮೂರು ಪಕ್ಷ ಮೂರು ಪಕ್ಷ ಅದ್ರ ಜೊತೆ ಈ ಬಾರಿ ಆಮ್ ಆದ್ಮಿ ಎಸ್ ಡಿ ಪಿ ಮತ್ತೆ ಕೆ ಆರ್ ಎಸ್ ಪಾರ್ಟಿ ಒಂದಷ್ಟು ಮತವನ್ನ ತಿಂದಾಕ್ತಾರೆ ತಿ ಒಂದಷ್ಟು ಸ್ಥಾನಗಳಲ್ಲಿ ರಿಸಲ್ಟ್ ಮಾಡಬಹುದು ಇಂಡಿಪೆಂಡೆನ್ಸ್ ಒಂದಷ್ಟು ಕಡೆ ಇದಾರೆ ಸೊ ಹಾಗಾಗಿ ಕುಮಾರಸ್ವಾಮಿ ಗೊತ್ತು ಈ ಕಾಂಗ್ರೆಸ್ ಅವರು ಬಹುಮತ ಬರ್ಲಾ ಬಿಜೆಪಿಗೂ ಬರಲ್ಲ ಅನ್ನೋ ಇದ್ದಾರೆ ಯಾರು ಎರಡು ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಾರ್ಟಿಯನ್ನ ನೂರಿಂದ ಮೇಲ್ ದಾಟದಿಂದ ನೋಡ್ಕೊಳ್ಳುವ ಕೆಪಾಸಿಟಿ ಬಟ್ ಈ ಬಾರಿ ಕಳೆದ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಿಜೆಪಿ ಒಂದ್ ರೀತಿ ಒಳ ಮೈತಿ ಆಗಿತ್ತು ಬಟ್ ಈ ಬಾರಿ ಇಲ್ಲ ಪ್ರಬಲ ಪೈಪೋಟಿಯನ್ನ ಕೊಡ್ತಾ ಇದಾರೆ ಅವರು ಕೂಡ ಸೊ ಅದು ರಿಸಲ್ಟ್ ಎತ್ಲಾ ಕಡೆ ಬೇಕಾದ್ರೆ ತಿರುಗಿಸಬಹುದು ಬಟ್ ಸದ್ಯಕ್ಕೆ ಕುಮಾರಸ್ವಾಮಿ ಕಾನ್ಫಿಡೆನ್ಸ್ ಹ್ಮ್ ಈಗ ನೋಡಿ ಸ್ವತಂತ್ರ ಸರ್ಕಾರ ಬರುತ್ತೆ ಪ್ರನ್ ಬಂದಿದ್ಯಾ ಯಾವ್ದು ಇಲ್ಲ ಅತಂತ್ರ ಅಂದ್ರೆ ಅದು ಕುಮಾರಸ್ವಾಮಿ ಅವರ ಸರ್ಕಾರ ವಿತೌಟ್ ಕುಮಾರಸ್ವಾಮಿ ಸರ್ಕಾರ ಮಾಡಕ್ ಸಾಧ್ಯನಾ ಇಲ್ಲ ಸಾಧ್ಯ ಎಂತೆಂತ ಭವಿಷ್ಯಗಳು ಸಮ್ ಟೈಮ್ ಉಲ್ಟಾ ಆಗವೆ ಬಟ್ ಹಿಂಗಿದೆ ಹಂಗಿದೆ ಅಂತ ನಾವ್ ಹೇಳ್ತಾ ಇದೀವಿ ಜನಗಳವ್ರಲ್ಲ ಕೋಟ್ಯಂತರ ಮತದಾರರು ಎಲ್ಲವೂ ಕೂಡ ಅವ್ರ ಕೈಲಿದೆ ಅದನ್ ಬಿಟ್ರೆ ಎರಡನೇ ಸರ್ಕಾರ ತರುವಂತ ಕೆಪಾಸಿಟಿ ಕುಮಾರಸ್ವಾಮಿಗೆ ಬಹಳ ಕುಮಾರಸ್ವಾಮಿ ಅವರು ತುಂಬಾ ಆತ್ಮವಿಶ್ವಾಸ ಮತ್ತೆ ಸಿಎಂ ಅಂತ ಸದ್ಯ ಟ್ರೆಂಡ್ ನೋಡಿದ್ರೆ ಆ ತರ ಇದೆ ಬಟ್ ಗೊತ್ತಿಲ್ಲ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು ಈಗಲೂ ನಾನೇ ಸಿಎಂ ನೋಡ್ತೀನಿ ಅಂದ್ರೆ ದೇವೇಗೌಡರು ಹೇಳಿದಾರೆ ಕುಮಾರಸ್ವಾಮಿ ಸಿಎಂ ಮಾಡದೆ ಮಾಡ್ ಮಾಡದಿರಕ್ ಆಗುತ್ತಾ ಕುಮಾರಸ್ವಾಮಿ ನೆಕ್ಸ್ಟ್ ಸಿಎಂ ಅಂತ ಅಬ್ಬರಿಸ್ತಾ ಇದಾರೆ ಕೆಲವೊಂದಿಷ್ಟು ಸಮಾವೇಶಗಳ ರ್ಯಾಲಿಗಳೆಲ್ಲ ಕೂಡ ನೋಡ ಏನಾಗುತ್ತೆ ಅಂತ ಒಟ್ನಲ್ಲಿ ಅತಂತ್ರ ಆದ್ರೆ ಕುಮಾರಸ್ವಾಮಿ ಅವರ ಕಿಂಗು ಕಿಂಗ್ ಮೇಕ್ ಅನ್ನೋದು ನೋಡೌಟ್ ಅಷ್ಟೇ ಅಷ್ಟೇ ಯಶ ನಿಮ್ಮ ಪ್ರಕಾರ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರುತ್ತೆ ಬಿ ಜೆ ಪಿಗೆ ಎಷ್ಟು ಸೀಟ್ ಬರುತ್ತೆ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರುತ್ತೆ ಜೆ ಡಿ ಎಸ್ಗೆ ಎಷ್ಟು ಸೀಟ್ ಬರ್ಬೋದು ಯಾರು ಸರ್ಕಾರ ರಚನೆ ಮಾಡ್ಬೋದು ಅತಂತ್ರ ಆದರೆ ಜೆ ಡಿ ಎಸ್ ಬಿ ಜೆ ಪಿ ಸರ್ಕಾರ ರಚನೆ ಮಾಡುತ್ತಾ ಅಥವಾ ಜೆ ಡಿ ಎಸ್ ಕಾಂಗ್ರೆಸ್ ರಚನೆ ಮಾಡುತ್ತಾ ಸೊ ನಿಮ್ಮ ಒಪಿನಿಯನ್ ಯಾರು ಸರ್ಕಾರವನ್ನು ರಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಅಲ್ವಾ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರ ಆಯ್ಕೆ ಮಾಡಬೇಡಿ ಯಾರಿಗೆ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ವ್ಯಕ್ತಿಗತವಾಗಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕಳಿಸಿ ಇರೋರೆಲ್ಲ ಅಯೋಗ್ಯರೇ ಅನ್ಸಿದ್ರೆ ನೋಟಾಗಿ ಹಾಕಿ ಓಟ್ ಹಾಕೋದ್ ಮರಿಬೇಡಿ ಮತದಾನ ಮಾಡಿ ಮತ ಮಾರಾಟ ಮಾಡಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ